ಹಾಯ್ ಫ್ರೆಂಡ್ಸ್, ಕನ್ನಡ ಗಿಜ್ ಬೋಟ್ಗೆ ಸ್ವಾಗತ. ತುಂಬಾ ಜನಕ್ಕೆ ಇವತ್ತು ವಾಟ್ಸಪ್ ವರ್ಕ್ ಆಗ್ತಿಲ್ಲ. ಹಾಗಾದ್ರೆ ಏನಕ್ಕೆ ವಾಟ್ಸಪ್ ವರ್ಕ್ ಆಗ್ತಿಲ್ಲ ಅನ್ನೋದನ್ನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ, ನಾನು ಮಂಜುನಾಥ್ ಕನ್ನಡ ಗಿಜ್ ಬೋಟಿಂದ. ಇನ್ನು ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ನೀವು ಬೆಲ್ ಐಕಾನ್ ನೋಡ್ತಾ ಇರ್ಬೋದು, ಅದನ್ನು ಕ್ಲಿಕ್ ಮಾಡಿ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಕೂಡ ತೋರಿಸುತ್ತೆ. ನೀವು ಆಲ್ರೆಡಿ 1 hour ಇಂದ ನೀವು ನಿಮ್ಮ ವಾಟ್ಸಪ್ನ ಚೆಕ್ ಮಾಡಿರ್ಬೋದು, ವಾಟ್ಸಪ್ ವರ್ಕ್ ಆಗ್ತಿಲ್ಲ. ಇಫ್ ಸಪೋಸ್ ನೀವೇನಾದರೂ ವಾಟ್ಸಪ್ ಪರ್ಸ್ನಲ್ ಚಾಟಲ್ಲಿ ಏನಾದರೂ ನೀವು ಮೆಸೇಜ್ ಮಾಡಿದಾಗ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಮತ್ತೊಬ್ರಿಗಾಗಿರ್ಬೋದು ಮೆಸೇಜ್ ಮಾಡಿದಾಗ ಆ ಮೆಸೇಜ್ ಕೂಡ ಹೋಗ್ತಾ ಇಲ್ಲ. ಇಫ್ ಸಪೋಸ್ ಆ ಮೆಸೇಜ್ ಏನಾದರೂ ಅವರು ನೋಡಿದರೂ ಕೂಡ ಡಬಲ್ ಟಿಕ್ ಕೂಡ ಆಗ್ತಿಲ್ಲ. ಮೀನ್ಸ್ ಇಫ್ ಸಪೋಸ್ ಏನಾದ್ರು ಮೆಸೇಜ್ ಏನಾದರೂ ನಾವು ಯಾರಿಗಾರ ಸೆಂಡ್ ಮಾಡಿದಾಗ ಅವರು ಚೆಕ್ ಮಾಡಿದಾಗ ನಮಗೆ ಬ್ಲೂ ಕಲರ್ ಡಬಲ್ ಟಿಕ್ ಬರುತ್ತಲ್ಲ, ಅದು ಕೂಡ ಬರ್ತಿಲ್ಲ. ಏನಕ್ಕಪ್ಪ ಹಿಂಗಾಯ್ತು ಅಂತ ಕೂಡ ತುಂಬ ಜನ ಯೋಚನೆ ಮಾಡ್ತಿರ್ಬೋದು. ಆ್ಯಂಡ್ ದೆನ್ ಹೇಳಬೇಕು ಅಂತಂದರೆ, ಆಲ್ರೆಡಿ 1 hour ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ತುಂಬ ಕಡೆ ಔಟ್ ಆಫ್ ಕಂಟ್ರಿಲೂ ಕೂಡ ವಾಟ್ಸಪ್ ವರ್ಕ್ ಆಗ್ತಿಲ್ಲ. ತುಂಬ ಜನಕ್ಕೆ ವಾಟ್ಸಪ್ಪಲ್ಲಿ ಮೆಸೇಜ್ ಕೂಡ ಸೆಂಡ್ ಮಾಡೋಕ್ಕಾಗ್ತಿಲ್ಲ, ಆ್ಯಂಡ್ ದೆನ್ ವಾಟ್ಸಪ್ ಗ್ರೂಪಲ್ಲಿ ಕೂಡ ಮೆಸೇಜ್ನ ಮಾಡೋಕ್ಕಾಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ಯಾವುದೇ ಒಂದು ಅಫಿಷಿಯಲಾಗಿ ವಾಟ್ಸಪ್ಪರ್ ಕೂಡ ಅವರು ಟ್ವೀಟ್ ಕೂಡ ಮಾಡಿಲ್ಲ, ಆ್ಯಂಡ್ ದೆನ್ ಅವ್ರು ಯಾವುದೇ ಒಂದು ನ್ಯೂಸ್ ಕೂಡ ಕೊಟ್ಟಿಲ್ಲ ವಾಟ್ಸಪ್ ಡೌನ್ ಏನಕ್ಕಾಗಿದೆ ಅಂತ. ದೆನ್ ಈ ವಾಟ್ಸಪ್ ಡೌನ್ ಆಗಿರೋದ್ರಿಂದ ಟ್ವಿಟರಲ್ಲಂತೂ ತುಂಬ ಜನ ಟ್ವೀಟ್ ಕೂಡ ಮಾಡ್ತಾ ಇದ್ದಾರೆ, ಆ್ಯಂಡ್ ದೆನ್ ತುಂಬ ಜನ ಟ್ರಾಲ್ ಕೂಡ ಮಾಡ್ತಾ ಇದ್ದಾರೆ. ಇವಾಗ ನಾನು ನಿಮಗೆ ಯಾವ್ಯಾವ ರೀತಿ ಜನ ಟ್ರಾಲ್ ಮಾಡ್ತಾ ಇದ್ದಾರೆ ಅಂತ ಕೂಡ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ತುಂಬ ಫನ್ನಿ ಆಗಿದೆ ಅಂತಲೇ ಹೇಳ್ತೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ವಿಡಿಯೋ ಸ್ಲೈಡ್ಸಲ್ಲಿ ಯಾವ್ಯಾವ ರೀತಿಯಾಗಿ ವಾಟ್ಸಪ್ನ ಟ್ರಾಲ್ ಮಾಡ್ತಾ ಇದ್ದಾರೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ವಾಟ್ಸಪ್ ಡೌನ್ ಏನಕ್ಕಾಗಿದೆ ಅಂತ ಇದುವರೆಗೂ ಯಾವುದೇ ಒಂದು ಮಾಹಿತಿ ಇಲ್ಲ, ಆ್ಯಂಡ್ ದೆನ್ ತುಂಬ ಜನ ಈ ರೀತಿಯಾಗಿ ಟ್ರಾಲ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಜಿಸ್ಬೋಟ್ .com ಪೇಜ್ಗೆ ಭೇಟಿ ನೀಡಿ. ಧನ್ಯವಾದಗಳು.